ಸಹಿಮಾ ಟ್ವೆಂತ್ ಟ್ವೆಂತ್ ಇದು ರೆಡ್ ಕಾರ್ಪೆಟ್ ಒಳಗಡೆ ಅವಾರ್ಡ್ ನೈಟ್ ಆರಂಭ ಆಗಿದೆ ಸಾಕಷ್ಟು ಕಲರ್ಫುಲ್ ಪರ್ಫಾರ್ಮೆನ್ಸಸ್ ಸಾಕಷ್ಟು ಬ್ಯೂಟಿಫುಲ್ ಗಾಜಿಯಸ್ ಯಂಗ್ ಲೇಡೀಸ್ ಇಲ್ಲಿ ರೆಡ್ ಕಾರ್ಪೆಟ್ ಮೇಲೆ ವಾಕ್ ಮಾಡ್ತಾ ಇದ್ರು ಅದರಲ್ಲಿ ಒಬ್ರು ನಿಖಿತಾ ನನಗೆ ಸಿಕ್ಬಿಟ್ಟಿದ್ದಾರೆ ಮಾತಾಡಿಸ್ ಕಳ್ಸೋಕ್ ಆಗದೆ ಇಲ್ಲ ಲುಕಿಂಗ್ ಸೋ ಬ್ಯೂಟಿಫುಲ್ ಹೈ ನಿಖಿತಾ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಐ ಐ ನೋ ಆಮ್ ಫೀಲಿಂಗ್ ವೆರಿ ಇದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಡ್ರೆಸ್ ಮಾಡೋಣ So uh, welcome to Saima I must say. Yeah thank you so much and it's my first Saima so I'm very excited and happy so welcome to Saima and special excitement feel See I told you this is my first Saima awards maybe Saima 10 years but my first year so I'm very excited and happy and very colorful Okay which is the best part of excitement for you in Saima this year yeah. See, Saima this year huh. So Saima this year andre uh, I've got my friends who are performing

ಹಾ ನಿಮ್ಮ ಫೇವರೆಟ್ ಯಸ್ ಖಂಡಿತ್ವಾಗಲೂ ಸೋ ಸ್ವಿಟ್ ಆಫ್ ಯು ಸೊ ನಿಮಗೆ ಬೆಂಗಳೂರಲ್ಲಿ ಏನಿಷ್ಟ ಬೆಂಗಳೂರಲ್ಲಿ ತಿಂಡಿ ಮಸಾಲೆ ದೋಸೆ ಸೊ ನೀವಿವಾಗ ನಿಮ್ಮ ಜೊತೆ ಸಿಗುವಂತ ಬೇರೆ ಇಂಡಸ್ಟ್ರೀ ಸ್ಟಾರ್ಸ್ಗೆ ನಾಳೆ ಕರ್ಕೊಂಡೋಗಿ ಮಸಾಲೆ ದೋಸೆ ತಿನ್ನಿಸ್ಬೇಕು ಆಗಲೂ ಮಲೇಶ್ವರಂ ಸಿಟಿ ಅವ್ರಿಗೆ ಕರ್ಕೊಂಡು ಹೋಗಿ ಮಸಾಲೆ ದೋಸೆ ಕೊಡಿಸ್ತೀನಿ ಸೊ ಟಾಸ್ಕ್ ಎಕ್ಸೆಪ್ಟೆಡ್ ಆ ಯಾ ಶೋರ್ ಓಕೆ ನಾನು ಆಮೇಲೆ ಬಂದು ಚೆಕ್ ಮಾಡ್ತೀನಿ ಹಂಗೆ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಜೊತೆಗೆ ನಾಳೆ ಬೆಳಗ್ಗೆ ಸಿಟಿ ಅವ್ರಿಗೆ ಹೋಗಿ ನಾವೆಲ್ಲರೂ ಮಸಾಲೆ ದೋಸೆ ತಿಂತಾ ಇದ್ದೀವಿ ಎನಿವೇಸ್ ಸೈಮಾದಲ್ಲಿ ಇನ್ನೂ ಸಾಕಷ್ಟು ಎಂಟರ್ಟೈನ್ಮೆಂಟ್ ಫನ್ ಪರ್ಫಾರ್ಮೆನ್ಸಸ್ಸು ಬನ್ನಿ ಸರ್ ಬರ್ತಾರೆ ಎಲ್ಲರೂ ಕಾಯ್ತಾ ಇರ್ತಾರೆ ಸೊ ಹೋಪ್ ಯು ವಿಲ್ ಹ್ಯಾವ್ ಆಲ್ ದಿ ಫನ್ ಕಿತ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ರೆಡ್ ಕಾರ್ಪೆಟ್ ಮೇಲೆ ನಾನು ಇದೀನಿ ಅಂಡ್ ನಮ್ಮ ಕನ್ನಡದ ಮಟ್ಟಿಗೆ ತುಂಬ ಪ್ರೌಡ್ ವಿಷಯ ಇದು ನಮ್ಮ ಕನ್ನಡದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೌತ್ ಇಂಡಿಯನ್ ಸಿನಿಮಾ ಜೊತೆ ಅದು ಬೆಂಗಳೂರಿನಲ್ಲಿ ಅಂಡ್ ವಿ ಹ್ಯಾವ್ ನಮ್ಮ ಕನ್ನಡದ ಹೆಮ್ಮೆಯ ಹುಡುಗಿ ಮಾನ್ವಿತಾ ನಮಸ್ಕಾರ ವೆಲ್ಕಮ್ ಟು ಸೈಮಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸೈಮಾ ಈ ಸಲ ಬೆಂಗಳೂರಿನಲ್ಲಿ ನಡೀತಾ ಇದೆ ಮಾನ್ವಿತಾ ನಿಮ್ಮ ಮುಖದಲ್ಲಿ ಆ ನಗು ಖುಷಿ ಎಲ್ಲ ಕಾಣ್ತಾ ಇದೆ ಆ ಒಂದು ಪ್ರೌಡ್ ಫೀಲ್ ಗೊತ್ತಾ ಆ ಒಂದು ಪ್ರೌಡ್ ಫೀಲ್ ಗೊತ್ತಾ ನಾವು ಸೈಮಾ ಮಾಡ್ತಾ ಇದೀವಿ ಅಂತ ಅದು ಗೊತ್ತಾಗ್ತಾ ಇದೆ ನಿಮ್ಮನ್ನ ನೋಡಿದ್ರೆ ಸೊ ಹೇಗಿದೆ ಆ ಪ್ರೌಡ್ನೆಸ್ ಮೊದ್ಲೇದಾಗಿ ನಮ್ಮ ಬೆಂಗಳೂರು ಹೋಸ್ಟ್ ಮಾಡ್ತಾರೆ ಅದು ಸೈಮಾನ ಅಂತ ಹೇಳಿದಾಗ್ಲೇ ಅದೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಸೈಮಾದಲ್ಲಿ ಯು ಐ ಒನ್ ಟು ಅವಾರ್ಡ್ಸ್ ಬೆಸ್ಟ್ ಕ್ರಿಟಿಕ್ಸ್ ಬಂದಿದೆ ಅದಾದ್ಮೇಲೆ ಬೆಸ್ಟ್ ಡೆಬ್ಯೂಟೆಂಟ್ ಬಂದಿತ್ತೆ ಬಂದಿದೆ ಸೊ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದೀನಿ ಎಲ್ಲ ನಡೆದಿರೋದು ಅಬ್ರಾಡಲ್ಲಿ ಸೊ ನಮ್ಮ ಊರಲ್ಲಿ ನಡಿಬೇಕಾದ್ರೆ ಇನ್ನೂ ಅದೊಂದು ಜೋಶ್ ಎಸ್ ಸೊ ಲಾಸ್ಟ್ ಸೈಮಾದಲ್ಲಿ ನೀವು ಪರ್ಫಾರ್ಮ್ ಕೂಡ ಮಾಡಿದ್ರಿ ಸೊ ಈ ವರ್ಷ ಯಾರ ಪರ್ಫಾರ್ಮೆನ್ಸ್ಗೆ ಯು ಆರ್ ಲುಕಿಂಗ್ ಫಾರ್ವರ್ಡ್ ಐ ಹರ್ಡ್ ಅ ಲಾಡ್ ಆಫ್ ಪೀಪಲ್ ಯು ಯುನೋ ಪರ್ಫಾರ್ಮಿಂಗ್ ಎಸ್ಪೆಷಲಿ ನಮ್ಮ ಕನ್ನಡ ಹುಡುಗಿಯರು ಪರ್ಫಾಮ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಸ್ವಲ್ಪ ನಾನು ಜಾಸ್ತಿ ಚೇರ್ ಮಾಡ್ತೀನಿ ಆ್ಯಂಡ್ ಸೈಮಾ ಅಂದರೆ ಸೌತ್ ಇಂಡಿಯನ್ ಸಿನಿಮಾ ಈಗ ಕನ್ನಡ ಸಿನಿಮಾಗಳ ಸಕ್ಸಸ್ ಕೂಡ ಬೆಂಗಳೂರಿನಲ್ಲಿ ನಡೀತಾ ಇರೋದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ಸ್ ಸೊ ವಾಟ್ ವುಡ್ ಯು ಲೈಕ್ ಟು ಟೆಲ್ ಅಬೌಟ್ ದಿಸ್ ಸಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರ್ತಾ ಇದೆ ಕಮರ್ಷಿಯಲಿ ಕೂಡ ನಮ್ಮ ಕೆ ಜಿ ಎಫ್ ಟೂ ಇಂದ ನಮ್ಮ ಕನ್ನಡ ಸಿನಿಮಾದ ಒಂದು ಏನೋ ಗರಿಮೆ ಹೆಚ್ಚಾಗಿದೆ ಸೊ ಆಬ್ವಿಯಸ್ಲಿ ಅದೊಂದು ಖುಷಿ ಇದೆ ಯಾಕೆಂತ ಹೇಳಿದ್ರೆ ಎಲ್ಲ ಇಂಡಸ್ಟ್ರಿಯವರು ಒಂದು ನಮ್ಮನ್ನ ಹೀಗೆ ಒಂದು ಟರ್ನ್ ಮಾಡಿ ನೋಡುವಂತ ಒಂದು ಸಿಚುವೇಶನ್ ಅಲ್ವಾ ಆಬ್ವಿಯಸ್ಲಿ ಅದೊಂದು ಪ್ರೌಡ್ ಫೀಲಿಂಗ್ ಇದೆ ವಾಟ್ ಇಸ್ ಸೋ ಸ್ಪೆಷಲ್ ಸೈಮಾ ಸೈಮಾ ಮೀ ಇಟ್ಸ್ ಲೈಕ್ ಒಂದು ಯಾ ಯಾಕಂದ್ರೆ ಸಿ ವಿಷ್ಣು ಆಗಿರ್ಲಿ ಬೃಂದ ಆಗಿರ್ಲಿ ಅರವಿಂದ್ ಲೈಕ್ ಫ್ಯಾಮಿಲಿ ಬಾಂಡಿಂಗ್ ಇರೋದ್ರಿಂದ ಮತ್ತೆ ಮತ್ತೆ ಬರಬೇಕು ಅನ್ಸುತ್ತೆ ನಾಟ್ ನೆಸರ್ಲಿ ದಟ್ ಯು ಹಾವ್ ಟು ವಿನ್ ಎ